ಎಲ್ಲಿದ್ದೀರಾ? ಮನೆಗೆ ಇಲ್ಲಿದ್ದೀನಿ, ಮನೆಗಿದ್ದೀನಿ. ಹೌದಾ? ಯಾರು ಹೇಳಿ? ಏನಣ್ಣ ಸಮಾಚಾರ? ಎಲ್ಲಿ ತೋಟದ ಕಡೆನೂ ಬರಲೇ ಇಲ್ಲ. ತೋಟಲೇ ನಮ್ದು. ಆ ನಮ್ಮ ತೋಟಲೇ ಇದೆ. ಏ ನೀ, ನಾ ವೀರಣ್ಣನ್ ತೋರಿಸಿ ನಿಂದಿದ್ದಲ್ಲ ದಾಸ್ಪಡೆ ವೀರಣ್ಣ. ಹಲೋ, ಯಾವ ನಂಬರ್ ಚೆಕ್ ಮಾಡಿ ರಾಂಗ್ ನಂಬರ್ ಮಾಡಿರಂಗಿದ್ದೀರಾ ಅಣ್ಣ? ನಾ ದಾಸ್ಪೇಟೆ ಕಡೆ ಯಾರು ನಮಗೆ ಪರಿಚಯನೇ ಇಲ್ಲ ಸ್ವಾಮಿ. ಅಲ್ಲಣ್ಣ, ಆ ದಾಸ್ಪೇಟೆ ವೀರಣ್ಣ ಅಂತ ಅವರಲ್ಲ? ಇಲ್ಲ ಗೊತ್ತಿಲ್ಲ. ಆಗ ಅವ್ರದ್ದು ಇದು ತೆಂಗಿನ ತೋಟ ಕೊಡಿಸ್ತೀನಿ ಅಂತ ಹೇಳಿದಲ್ಲ ಅಣ್ಣ, ಕಾಯಿ ಇದಲ್ಲ. ಇಲ್ಲ ಇಲ್ಲ, ಯಾರು ರಾಂಗ್ ನಂಬರ್ ಮಾಡಿದ್ರೆ ನೋಡಿ. ಅಲ್ಲ, ನರಸಿಂಹರಾಜ್ ಅವರಲ್ವಾ? ಓ ಅಣ್ಣ, ದಾಸ್ಪೇಟೆ ವೀರಣ್ಣ ಅಂತ ಇಲ್ಲ, ಅವರು ಮೇಸ್ತ್ರಿ ಕೆಲಸ ಮಾಡಿಸ್ತಾರಲ್ಲ. ಗೊತ್ತಿಲ್ಲ. ಆಗ ಅವ್ರದ್ದು ತೊಟ್ಲೆಕ್ಕ ಕಾಯಿ ಕೊಡಿಸ್ತೀನಿ ಅಂತ ಹೇಳಿದ್ರಲ್ಲ ಅಣ್ಣ. ಫೋನ್ ಮಾಡು ಅಂತ ಕೊಟ್ರಲ್ಲ ಅವರು, ಕೊಡಿಸ್ತಾರೆ ಅಂತ. ನೀವ್ ಹೆಸರು ನರಸಿಂಹರಾಜ್ ಅವರಲ್ವಾ? ಮತ್ತೀಗ ಈ ನಂಬರ್ ಕೊಟ್ರಣ ಅವರು, ಪರ್ಮಿ ಅಂತ ಇಲ್ವಾ ದಾಸ್ಪೇಟೆಗೆ, ಪರಮೇಶ್ ಅಂತ? ನಮ್ದು ಪರಮೇಶ್ ಗೊತ್ತಿಲ್ಲ, ಇದು ಸೀನಪ್ಪ ಯಾರು ಗೊತ್ತಿಲ್ಲ. ನಾವು ದಾಸ್ಪೇಟೆ ಕಡೆ ಅಲ್ಲ, ನಾವು ನಮ್ದು ತುಮಕೂರು ಕಡೆ. ಅಣ್ಣ, ತುಮಕೂರು ದಾಸ್ಪೇಟೆಗೆ ಎಷ್ಟು ಕಿಲೋಮೀಟರ್? 20. ಅವರು ವೀರಣ್ಣ ಅಂತ ಮೇಸ್ತ್ರಿ ಕೆಲಸ ಮಾಡಿಸ್ತಾ ಹೋಗ್ತಾರಲ್ಲ, ಅವ್ರದ್ದು ತೋಟನ ಪರ್ಮಿಗೆ ಪರ್ಮಿ ಅನ್ನೋ ನಂಬರ್ ಕೊಟ್ಟಿದ್ದು ಇದು ನರಸಿಂಹರಾಜು ಅಂತ. ತೊಟ್ಲೆಕ್ಕ ಕೊಡಿಸ್ತಾರಣ್ಣ, ತಾಂಡೋಗಿ ಫೋನ್ ಮಾಡಿ ಅವ್ರು ಕೊಡಿಸ್ತಾರೆ ವೀರಣ್ಣ ಅವ್ರದ್ದು ತೊಟ್ಲೆಕ್ಕ ಕಾಯಿ ಅಂತ ಅಂದ್ರೆ ಅದಕ್ಕೆ ಬೆಳಗ್ಗೆ ಎಷ್ಟೊಂದಿಗೆ ಬರೋಣ ಅಂತ ಮಾಡ್ದೆ ಅಣ್ಣ. ಇಲ್ಲ 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 ಸರ್, ನಮ್ದು ಗೊತ್ತಿಲ್ಲ ನಮ್ಗೆ. ತೊಟ್ಲೆಕ್ಕ ಕಾಯಿ ಪಾಯ ಇಲ್ಲ. ಇವತ್ತು ಸಂತೆ ಬೆಳ್ಳಾವಿಲ್ಲಿ ಬೆಳ್ಳಾರಿ ಅಂದ್ರೆ 3 ಲಾರಿ ಕೊಡ್ಸಿವಿ ತುಮಕೂರು ಕೊಂಡ್ಕೊಂಡು ರಾಶಿ ರಾಶಿಗೆ ಹೋಗೋದು ಎಣಿಕೆಲ್ಲ ಬರೀ ರಾಶಿ. ಹೌದಾ? ಅಲ್ಲ ಆತರ ಬೇಡ. ಇದು ಪರಂಗಿಣ ಮರ, ನುಗ್ಗೆ ಮರ ಅವು ಯಾವ ಇಲ್ವಣ? ಪರಂಗಿ ನುಗ್ಗೆ ಮರ ಇದ್ರಾಗೆ ಚೀನಾದಾಗ ಸಿಗ್ತಾವ ನೋಡಿ. ಚೀನಾದಾಗೆ ಚೀನಾದಾಗೆ ಪರಂಗಿಣ್ಣು ಎಲ್ಲ ಕಾಯಿಲೆ ಆಗಿ ಸತ್ತೋಗ್ತಾವ್ ನೋಡಿ, ಟಿವಿ ತೋರಿಸ್ತಾವ್ರೆ ಎಲ್ಲ ಅಲ್ಲಿ ಸಿಗ್ತಾವ ಚೀನಾದಾಗೆ. ನಮ್ಗೆ ಪರಂಗಿ ಅಣ್ಣ, ನಮ್ಗೆ ಪರಂಗಿ ಹಣ್ಣು ಬೇಕಷ್ಟೇ, ಗಿಡ ಏನ್ ಬೇಡ. ಹಂಗಾದ್ರೆ ಕೊಡಿಸ್ತಿ ಬರ್ರಿ. ಯಾವಾಗಣ? ಇಲ್ಲಿ ಚೋಳೂರು ಸಿರಾ ರೋಡಾಗೆ ಒಂದ 18-20 ಎಕರೆ ಒಳಗೆ ಐದ್ ನೋಡಿ ಪರಂಗಿ ಹಣ್ಣು ಪ್ರಸ್ತುತಾದ್ರೆ ಕೊಡ್ತೀನಿ. ಸಿಡ್ಲೆಕೋಣ ಅಂತ, ಸಿಡ್ಲೆಕೋಣ ಸಿಡ್ಲೆಕೋಣ ಬೆಂಗಳೂರು ಅಲ್ಲ ಅದು ಚೋಳೂರು ಸಿರಾ ರೋಡಾಗೆ. ಹೌದಣ್ಣ, ಇದು ಗಿಡ ಏನ ಕೊಡ್ತಾರಣ? ಏನ್ ಗಿಡ? ಅದೇ ಪರಂಗಿ ಹಣ್ಣು ಗಿಡ, ಅದೇ ಇದು ಕದಾ ಕಿಟಕಿ ಬಾಕ್ಲು ಮಾಡಕ್ಕೆ ಕೊಡ್ತಾರೆ. ಏ ಸರಿ ಮಾತಾಡಂಗಿದ್ರೆ ಬಿಸ್ನೆಸ್ ಮಾತಾಡ್ರಿ, ಇಲ್ಲ ಅಂತಂದ್ರೆ ಏನ್ ಆತರ ಮಾತಾಡ್ತಿರೋದಿನಿ ನೀವು? ಅವ್ರ ಹಣ್ಣಿ ಮರ ಕಳಿಸ್ತಾರೆ ಅಂದ್ರೆ ಅವರು ಎಲ್ಲ ಪಾನ ಮಾಡಿ ಡ್ರಿಪ್ ಮಾಡಿಸಿ ನೀರು ಹನಿ ನೀರಾವರಿ ಮಾಡಿಸಿ ಮುಡ್ಕ ಕೊಡ್ತಾರೆ. ಅಲ್ಲ ಸರ್, ಪರಂಗಿ ಹಣ್ಣು ನೀವೇ ಕಿತ್ಕೊಳ್ರಿ, ಪರಂಗಿ ಹಣ್ಣು ಗಿಡ ಬೇಕು ನಮ್ಗೆ. ಕದಾ ಕಿಟಕಿ ವಾಸ್ಕಲ್ಲು ಕಾಯಿ ಬಿಡ್ತಾ ಇರೋದು ಅಲ್ಲಿ, ಹಂಗಾದ್ರೆ ಫೋನ್ ಮಾಡ್ತೀವಿ ನಂಬರ್ ಕೊಡಿ. ಏ ನಂಬರ್ ಏನ್ ಕೊಡೋದು, ಮಾಡಿರೋದೇ ನನ್ನ ನಂಬರ್ ಅಲ್ವಾ? ನಮ್ಗೆ ಪರಂಗಿ ಹಣ್ಣು ಗಿಡ ಬೇಕು ಕದಾ ವಾಸ್ಕಲ್ಲು ಕಿಟಕಿ ಮಾಡಕ್ಕೆ. ನನಗೆ ಅವ್ನು ಎಷ್ಟು ಜನ ಕೊಟ್ಟಿದ್ ನನ್ನ ಮಕ್ಕಳು ಅಂತ ಅಂತಕ್ಕೆ ನಮ್ಮನ್ನಾಡ ಯಾವ್ದ ಬಸ್ ಅಲ್ಲಾರಿಗ ಸಿಕ್ಕಿ ಅವ್ರಿಗೆ ಹೋದ್ರೆ ಆಗಲ್ಲ. ನನ್ನ ಮಕ್ಳು ಎಲ್ಲಿ ಕಪ್ಪಿಸ್ಕೊಂಡ್ ಬಂದ್ಬಿಟ್ರಿ ಇವ್ರು? ನಮ್ಮನ್ನ ಓ ಅದೇಣ, ಪರಂಗಿನ ಗಿಡ ಬೇಕಿತ್ತಣ ನಮ್ಗೆ, ನಮ್ಮ ಮನೆಗೆ ಹೊಸ ಮನೆ ಕಟ್ಟಿಸ್ತಾ ಇದೀವಿ. ಒಂದು ನಿಮಿಷ ಕೇಳೋಣ, ನಮ್ದು ನಮ್ಮ ಅಪ್ಪಾರು 10 ವರ್ಷ ಆಗಿತ್ತು ಸತ್ತೋಗಿ, ತಿರ್ಗ ನಾಳೆ ನಾಡ್ದು ನೀವು ಎಷ್ಟು ತಿರ್ಗ ಮುಂದಿನ ತಿಂಗಳು 5ನೇ ತಾರೀಕು ತಿರ್ಗ ಮಣ್ಣು ಮಾಡ್ತಾ ಇದೀವಿ. ನಮ್ಮ ಅಪ್ಪಾರು ಸತ್ತೋಗಿದ್ರು 10 ವರ್ಷ ಆಗಿತ್ತು ಅಲ್ಲೇ, ಈಗ ತಿರ್ಗ ಮಣ್ಣು ಮಾಡ್ತಾ ಇದೀವಿ ಮುಂದಿನ ತಿಂಗಳು 5ನೇ ತಾರೀಕು. ಹೋಣ 10 ವರ್ಷ ಆಯ್ತು ಸತ್ತೋಗಿ. ಸತ್ತೋಗಿ 10 ವರ್ಷ ಆಗಿತ್ತು ನಮ್ಮ ಅಪ್ಪಾರು. ಅದಕ್ಕೆ ಆ ಕಾರ್ಯನ ಮುಂದಿನ ತಿಂಗಳು 5ನೇ ತಾರೀಕು ಇಕ್ಕಂಡಿ, ಫೆಬ್ರವರಿ 5ನೇ ತಾರೀಕು ಇಕ್ಕಂಡಿದ್ದೀವಿ ಮಣ್ಣು ಮಾಡೋಣ ಅಂತ. ಅದಕ್ಕೆ ಪರಂಗಿನ ಗಿಡಗಳು ಬೇಕಾಯ್ತಣ, ಕದ ವಾಸ್ಕಲ್ ಕಿಟಕಿಗಳು ಬಂದವ್ರಿಗೆ ಚೇರು ಪಾರು ಎಲ್ಲ ಮಾಡಿಸ್ಬೇಕಲ್ಲ ಅಣ್ಣ ಕೂತ್ಕೊಳಕ್ಕೆ. 10 ವರ್ಷದಿಂದ ಸತ್ತೋಯ್ತು, ಈಗ ಮಣ್ಣು ಮಾಡ್ತಾ ಇದ್ದೀರಾ? ಹ್ಞೂ ಅಣ್ಣ. ಯಾಕಣ? ಯಾಕಿದ್ದೀರ ನೀವು? ಯಾವ ಜಾಗದಾಗಿದ್ದೀರ? ಯಾಕಣ?
ಅಲ್ಲಲ್ಲ ಇವರು ಈ ಮೊನ್ನೆ ಒಂದು 8 ಜನ ತಪ್ಪು ಶಿಕ್ಷಕರು ಪೇಪರ್ ಕೊಟ್ಟಿದ್ರು, ಅದಕ್ಕೆ ನಾನು ಇಲ್ಲಿ ಕರ್ಕೊಂಬಂದು ನಿಮ್ಮ ಮನೆಗಳಿಗೆ ತಲುಪಿಸೋಕೆ. ಏ ಇಲ್ಲಣ್ಣ, ನಾವು ದುಃಖದಲ್ಲಿದ್ದ, ನಮ್ಮ ಅಪ್ಪ ಸತ್ತೋಗಿದ್ರು 10 ವರ್ಷ. ಏಯ್ ಮುಚ್ಚಯ್ಯ, ಬಾ ಮುಚ್ಚಯ್ಯ, ನೀನ್ ತಿಕ್ಕಲ್ ನನ್ನ ಮಗನೇ. ಅಮ್ಮ ನನಗೆ ತಿಕ್ಕಲಿಸಕ್ ಮಾಡ್ತಾ ಇದೀಯ ನೀನು ಫೋನ? ಅದಕ್ಕೆ 10 ವರ್ಷಕ್ಕೆ ಸತ್ತೋಗಿ ತೀರ್ಮಾನ ಮಾಡ್ತಾ ಇದೀಯಾ? ಹುಚ್ಚು ನನ್ನ ಮಕ್ಕಳ, ಹುಚ್ಚು ಅಣ್ಣನ ಮಕ್ಕಳ. ಮುಂದಿನ ತಿಂಗಳು 5ನೇ ತಾರೀಕು ಮಣ್ಣೈತ್ ಕಣ. ಯಾಕಡ ಮುಂದಿನ ತಿಂಗಳು 5ನೇ ತಾರೀಕು ಫೆಬ್ರವರಿ 5ನೇ ತಾರೀಕು ಮಣ್ಣು ಮಾಡೋಣ ಅಂತ ಇದ್ದೀವಿ. ನಮ್ಮಪ್ಪ 10 ವರ್ಷದ ಹಿಂದೆ ಆಕ್ಸಿಡೆಂಟ್ ಆಗಿತ್ತು, ಅದಕ್ಕೆ ಈ ಫೆಬ್ರವರಿ 5ನೇ ತಾರೀಕು ಈ ತಿಂಗಳು 2010 ಸತ್ತೋಗಿದ್ದು, ಅದಕ್ಕೆ 2020 ಮಣ್ಣು ಮಾಡೋಣ ಅಂತ ಎಲ್ಲರಿಗೂ ನೆಂಟರೆಲ್ಲ ಹೇಳ್ಬೇಕಾಯ್ತಲ್ಲಣ್ಣ. ನೆಂಟರುಗಳೆಲ್ಲ ಬರೋದು ಲೇಟ್ ಆಯ್ತು ದೂರ ದೂರ ಊರಿಂದ. ಅಯ್ಯೋ ಅಯ್ಯೋ ಅಂತ ತಿಕ್ಲಿದೆ ಮಾಡ್ಯಾರೋ ಮನ್ನೊಬ್ಬ ಮಗ ಇವ್ನು ನಿಂಗಪ್ಪ ರಂಗನ್ಮಯ್ಯರ 30ನೇ ತಾರೀಕು ಮಣ್ಣು ಅಂತ ಅಂತಾರೆ. ಮಣ್ಣು ಮಾಡಿ ಫೋನ್ ಅಲ್ಲೇ 8 ದಿನ ಆಯ್ತು ನಾವು 30ನೇ ತಾರೀಕು ಮಣ್ಣು ಅಂತ ಫೋನ್ ಮಾಡಿದ್ವಿ. ನೀವು ಅವ್ರ ಅಪ್ಪ ಅನ್ನಕ್ ಆಗ್ಲಿದ್ದೆ ಇವ್ನಾರು ಇವಾಗ ಮಾಡ್ರ ತಿಕ್ಲು ನನ್ನ ಮಗ ಅವ್ರ ಅಪ್ಪ ಅನ್ನಕ್ ಅಂತಾರೆ. ಅವ್ ಮಣ್ಣು ಬಂದಿದೀವಿ ಅದೇ ಇದನ್ನ ನಮ್ಮ ಇದು ಕೊಲ್ಲಳ್ಳಿದ 30ನೇ ತಾರೀಕು ಮಣ್ಣಿಗೆ ಬರಲ್ವ ಅಂತ ಅಂತ ನಾವು. ಇವನ್ಯಾರ ಎಷ್ಟಾಗ ಮಾಡಿರೋದ ಈಗ ಫೋನ್ ಮಾಡ್ತಾವ್ ನೀವು ತಿಕ್ಲು ನನ್ನ ಮಗ ಇವನು. ನಾನು ಇವ್ರ ಮಾತಾಡ್ತಾ ಇದೀನಲ್ಲ ಇವ್ರಿಗಿನ್ನ ದೊಡ್ಡ ತಿಕ್ಲು ನನ್ನ ಮಗ ನಾನು. ಹೆಂಗೈತ್ ನೋಡು ಅಣ್ಣ. ಓ ನಮ್ಮ ಅಪ್ಪರು ಸಮಾಧಿ ಕೆಳಗಡೆ ಕಾಕಕ್ಕೆ ಆ ಹುಣ್ಸೆ ಎಲೆ ಕಿತ್ಕೊಂಡ್ ಬರ್ಬೇಕಣ್ಣ. ನೀನ್ ಒಂದ್ 2 ಚೀಲ ಹುಣ್ಸೆ ಎಲೆ ಜೋಡಿಸಿ ಹಾಕ್ತೀರಾ? ಹುಣ್ಸೆ ಎಲೆ ಎಣಿಸ್ಬಿಟ್ಟಿ ಹುಣ್ಸೆ ಎಲೆನ ಎಣಿಸ್ಬಿಟ್ಟು ಒಂದೊಂದೇನಾ ಅದ ಹೇಳೋರು ಎಷ್ಟೋ 1000 ಎಲೆ ಹಾಕ್ಬೇಕಂತೆ ನಮ್ಮ ಅಪ್ಪನ ಗುಂಡಿ ಒಳಿಕೆ. ನಮ್ಮ ನನಗೂ ತಿಕ್ಲಿದೆ ಹಂಗ ಕಾಣ್ತೈತಿ ಇವಾಗ ತಾಯಿ ನಾಯ್ಕ ಹುಣ್ಸೆ ಎಲೆ ಎಣಿಸಿ 10 ವರ್ಷದಿಂದ ಸತ್ತಿರ ನಿಮ್ಮ ಅಪ್ಪನ ಒಳಿಕೆ ಹಾಕ್ತೀರಾ? ಅಣ್ಣ ಸತ್ತ ಇನ್ನು ಮಣ್ಣು ಮಾಡಿಲ್ಲ ಅಣ್ಣ ನಾವು. ಅಯ್ಯೋ ಅಯ್ಯೋ ಒಂದ್ ತಾಯಿನ ಇದೆಂತ ತಿಕ್ಕಲ್ ನನ್ನ ಮಕ್ಕಳ್ರ ಇವರು ಇನ್ನ ಬಿಟ್ಟವ್ರಲ್ಲ ಎಲ್ಲ ಸರ್ಪಣಿ ತಗೊಂಡ್ ಕಟ್ಟಾಕದ್ ಬಿಟ್ಟು. ಅಣ್ಣ ನಮ್ಮ ಅಪ್ಪರು ನಿಮ್ ಅಪ್ಪರು 10 ವರ್ಷಕ್ಕೆ ಸತ್ತೋಗಿದ್ರು, ಈಗ ನನಗ್ ತಿಕ್ಲಿಡ್ಸಕ್ ನೀವು ಮಾಡ್ತಾ ಇದ್ದೀರಾ ಅಲ್ವಾ? ಇಲ್ಲ ನಾವು ಮುಂದಿನ ತಿಂಗಳು 5ನೇ ತಾರೀಕು ಮಣ್ಣು ಮಡಿಕೊಂಡಿದ್ದೀವಿ. ನೆಂಟರುಗಳು ಬರ್ಬೇಕಾಯ್ತಲ್ಲ ಅಣ್ಣ ದೂರದಿಂದ ಎಲ್ಲ. ಲೇಟ್ 10 ವರ್ಷದಿಂದ ಬರ್ತಾರೆ ಅಲ್ವಾ ನೆಂಟರು? ಓ ಈಗ ಬಂದ್ರು ಇವತ್ತು ಈಗ 5ನೇ ತಾರೀಕು. ಏಯ್ ತಿಕ್ಲ 10 ವರ್ಷ ನೀನು ನಿಮ್ಮ ಅಪ್ಪ ಸತ್ತ ಬಿಟ್ಟರೆ ಮಕ್ಳು ಇಸ್ ಗಾಳಿ SLC ಓದ್ತಾ ಇರ್ತವೆ ಅಂತ ಇಷ್ಟು ವರ್ಷ ಆದ್ರೂ ನೆಂಟರು ಬಂದಿಲ್ವಾ? ಅಣ್ಣ ನೆಂಟರುಗಳು ದೂರ ದೂರದಿಂದ ಬರೋದ್ ಬೇಡ ಅಣ್ಣ. ಬೆಂಗಳೂರಾಗಿದ್ರು ಶಿವಮೊಗ್ಗ ಮಗ ಇವ್ರು ಯಾವನು ಇವ್ರು ದೊಡ್ಡ ತಿಕ್ಕಲ್ ನನ್ ಮಗ ಲೆಕ್ಕ ಹಾಕು. ಬೆಂಗಳೂರಿಂದ 10 ವರ್ಷದಿಂದ ಬಂದಿಲ್ವತ್ತು ಇರುವೆ ನಡ್ಕೊಂಡ್ ಬತ್ತೈತಿ. ಇರುವೆ ಬೆಂಗಳೂರಿಂದ ಇರುವೆ ನಡ್ಕೊಂಡ್ ಬತ್ತೈತಿ ಇಲ್ಲಿಗೆ ತುಮಕೂರಿಗೆ 3 ದಿನಕ್ಕೆ. ಅಣ್ಣ ನೀನು ಕಾಮಿಡಿ ಮಾಡ್ತಾ ಇದೀಯಾ? ನಮ್ಮ ಅಪ್ಪ ಸತ್ತೋ ಇರೋ ದುಃಖ ನಮಗೆ ಗೊತ್ತು ಕಣ್ಣ. ಆ ದುಃಖ ನಮ್ಗೆ ನಮ್ಮ ಮಕ್ಕಳಾಗಿ ಹುಟ್ಟಿ ನಾವು ನಮ್ಮ ಅಪ್ಪನ ಋಣ ತೀರಿಸ್ಬೇಕು ಗೊತ್ತಾಯ್ತಾ? ನೀನ್ ಆತರ ನಿಮ್ ಹೆಂಡತಿಗೆಲ್ಲ ಹೇಳಿ ನಮ್ನೇನು ಅಪಾಸ್ಯ ಮಾಡ್ತಿದ್ದೀರಣ್ಣ. ಯಾಕಣ ನೀ ನಮ್ಗೆ ನಾವು ಏನು ಗೊತ್ತಣ್ಣ ನಿಮ್ಗೆ ಫೋನ್ ಮಾಡಿದ್ದು? ನಮ್ಮ ಅಪ್ಪನ ಸಮಾಧಿ ಒಳಕ್ಕೆ ಹುಣ್ಸೆ ಎಲೆ ಬೇಕು. KG 200 ರೂಪಾಯಿ ಹೇಳಿದ್ರು ಅವ್ರು ಯಾರೋ. ಅದಕ್ಕೆ ಇಲ್ಲ ನರಸಿಂಹರಾಜಂಗೆ ಫೋನ್ ಮಾಡ್ರಿ, KG 200 ರೂಪಾಯಿ ಕೊಡಿಸ್ತಾರೆ ಅಂತ ಅಂದರು. ಏನ್ ಮಾತಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ವಲ್ಲ ಅಣ್ಣ. ಟಿಕ್ಕ ಹೊತ್ತ ನನ್ ಮಗನೇ ಅಣ್ಣ. ಅಣ್ಣ ಮಾಡ್ತಾ ಇದ್ದೀಯ ನೀನು? ಅಣ್ಣ ನಮ್ ತಾಯಿನಿಗೂ ಇಲ್ಲಣ್ಣ, ನಮ್ಮ ಅಪ್ಪನ ಸತ್ತಾಗ್ಲೂ ಇಲ್ಲ. ನಿಮ್ ಅಪ್ಪ ಇದ್ರಲ್ವಾ, ನಿಮ್ ಅಪ್ಪ ಸತ್ತೆ ಬಂದ ನಿಮ್ ಅಪ್ಪ ಸತ್ತ 10 ವರ್ಷ ಆಯ್ತೆ. ನೀನ್ ಆಲೇನ ನಿಮ್ ಮೊಮ್ಮಕ್ಳು ಹುಟ್ಟವ್ ನಿನ್ಗೆ ನಡ್ರೋತಾವ್ರ? ಅಣ್ಣ ನಮ್ ಅಪ್ಪ ಸತ್ತೋಗಿರ್ಬೋದು, ಇನ್ನ ಮಣ್ಣು ಮಾಡಿಲ್ಲ ನಾವು. ಯಾಕ ಆತರ ಮಾತಾಡ್ತಿದ್ದೆ ಹೇಳು? 10 ವರ್ಷದಿಂದ ಮಾಡಿ ಕಡಿದ್ರಿ ನಿಮ್ ಅಪ್ಪನ? ಹ್ಞೂ ಅಣ್ಣ, ನೆಂಟರುಗಳು ಬರೋದ್ ಬೇಡವಣ್ಣ ದೂರದಿಂದ. ಎಷ್ಟು ಜನ ಹುಟ್ಟಿದ್ ನನ್ ಮಗ ಅಂತ ಹೇಳ ನೀ? ನನ್ ಮಗ 10 ವರ್ಷದಿಂದ ನೆಂಟರುಗಳು ಬರ್ತಲ್ಲ ಅವ್ರ ಇರ್ತಿ ಲೆಕ್ಕ ಹಾಕ್ರಿ ಗೌಡ್ರಿ. ಈ 15ನೇ ತಾರೀಕು ಮಣ್ಣು ಐತಿ, 10 ವರ್ಷದಿಂದ ಇವ್ರ ಅಪ್ಪ ಸತ್ತೋಗ್ಯವ್ ನಿಂತಿ. ಇವ್ ನನ್ನ ಮಗ್ ಹಿಡಿದ್ರೆ ಹುಚ್ಚು ನನಗೆ ಹಿಡಿಸ್ತಾವನು. ಅಣ್ಣ ಈಗ 200 ರೂಪಾಯಿ KG ಹಂಗೆ ಹುಣ್ಸೆ ಎಲೆ ಬೇಕು ಕೊಡಿಸ್ತೀಯ ಇಲ್ವ ಅಷ್ಟೇ.
ಹುಣಸೆಲೆ ಆಸಿ ಇವ್ರ ಅಪ್ಪನ ಮಣ್ಣು ಮಾಡ್ತಾರೆ ಅಂತೆ, 200 ರೂಪಾಯಿ ಕೆಜಿ ಅಂತ ಬಿಡಿಸ್ಕೊಂಡ್ ಕೊಡ್ಬೇಕಂತೆ ಹುಣಸೆ ಹಣ್ಣೆಲೆ. ಅಣ್ಣ ಅದ್ ಎಣ್ಸ್ಕೊಂಡ್ ಬರ್ಬೇಕಣ್ಣ, 7000 ಎಲೆ ಬೇಕು ಎಣ್ಸ್ಕೊಂಡ್ ತಗೊಂಡೋಗ್ಬೇಕಂತೆ. ಹೇಳ್ತಾವ್ ನೀವ್ ಯಾರೋ ದೊಡ್ಡ ತಿಕ್ಕಲ್ ನನ್ ಮಗ. ಅಣ್ಣ ಯಾಕ ಹುಣಸೆಲೆ ಎಣಿಸ್ಕೊಂಡ್ ಹೋಗ್ಬೇಕಂತ ನೋಡ್ರೆ. ಅವ್ನ ಯಾರೋ ಕಾಂಗ್ರೆಸ್ ಗಿಡದನ್ನ ಹೇಳಿದ್ನಲ್ಲ ಮೂಗ್ಬತ್ತು ಮೂಗ್ಬಟ್ಟು, ಇವನು ಯಾರೋ ತಿಕ್ಕಲ್ ನನ್ ಮಗ ಹುಣಸೆಲೆ ತಗೊಂಡ್ ಅವನು ಅಣ್ಣ. ಅಗೋ ಅಪ್ಪಾಜಿ ಮಾತಾಡ್ತಾರೆ ಕಣ್ಣು. ಓ ಅಪ್ಪಾಜಿ ಉಸಿರಾಡ್ತಾ ಐತೆ, ಅಪ್ಪಾಜಿ ಉಸಿರಾಡ್ತಾ ಐತೆ, ಮಾತಾಡಿ. ಏಯ್ ಅಪ್ಪಾಜಿ ಅಪ್ಪಾಜಿ ಹಲೋ ಅಪ್ಪಾಜಿ.